ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ಕಲಾವಿದ ಮುರಳಿಯವರು ನೂತನವಾಗಿ ನಿರ್ಮಿಸಿರುವ ಒಂದು ಯೂಟ್ಯೂಬ್ ಆಲ್ಬಮ್ ಸಾಂಗ್ ಅನ್ನ ಪುರಸಭಾ ಸದಸ್ಯ ಎಂಎನ್ ಮಂಜುರವರು ಬಿಡುಗಡೆ ಮಾಡಿದರು. ಬೇಕಾದಷ್ಟು ಪ್ರತಿಭೆಗಳಿದ್ದಾವೆ, ಅವರಿಗೆ ಒಂದು ಸೂಕ್ತ ವೇದಿಕೆ ಇಲ್ಲ. ಆ ಒಂದು ವೇದಿಕೆನ ಸಂಘ ಸಂಸ್ಥೆಗಳು ಕಲ್ಪಿಸಿಕೊಡ್ಬೇಕು. ಯಾರು ಮುಂದೆ ಬರ್ತಾ ಇಲ್ಲ. ಆ ದೃಷ್ಟಿಯಿಂದ ಈಗ ಮಾಧ್ಯಮಗಳು ಕೂಡ ತುಂಬಾ ಹೆಚ್ಚಿಗೆ ಆಗಿದ್ದಾವೆ. ಸ್ಟಾರ್ ಮೇಕರ್, ಸ್ಮೂಲ್, ಫೇಸ್ಬುಕ್ ಆಗಿದ್ದಾವೆ. ಅವರ ಎಲ್ಲ ಪ್ರತಿಭೆಗಳನ್ನ ಅಪ್ಲೋಡ್ ಮಾಡಿ ಸಾವಿರಾರು ಜನ ನೋಡುವಂತ ಒಂದು ಮಾಧ್ಯಮಗಳು ಬೆಳಕಿಗೆ ಬಂದಿವೆ. ದಯಮಾಡಿ ಈ ಕೆಲವು ಸಂಭಾಷಣೆಗಳು ಹೇಳ್ತೀನಿ, ಬೇರೆ ಸಿನಿಮಾ ನಾಟಕಗಳಲ್ಲಿ ಹೇಳ್ತಾರೆ, ಯಾರು ಹೀರೋ ಮಾಡಕ್ ಹೋಗಲ್ಲ ನಮ್ಮನ್ನ, ನಮಗೆ ನಾವೇ ಹೀರೋ ಆಗ್ಬೇಕು ಅಂತಾರೆ. ನಮ್ಮ ಪ್ರತಿಭೆನ ನಾವು ಯಾವ್ದಾನ ಮಾಧ್ಯಮಗಳಲ್ಲಿ, ಸ್ಟಾರ್ ಮೇಕರ್, ಸ್ಮೂಲ್, ಫೇಸ್ಬುಕ್ ಅಲ್ಲಿ ನಮ್ಮ ಪ್ರತಿಭೆನ ಹೊರಚಲ್ಲಿ, ನಮ್ಮನ್ನ ನಾವೇ ಗುರುತಿಸ್ಕೋಬೇಕು, ಅವಾಗ ಜನಗಳು ಗುರುತಿಸ್ತಾರೆ. ಆದ್ರಿಂದ ಅಂತ ಒಂದು ಮಾಗಡಿಯ ಅಮೋಘ ಪ್ರತಿಭೆ ಮುರಳೀಧರ್ ಅವರು ಈ ಒಂದು ಆಲ್ಬಮ್ ಸಾಂಗ್ ನ ಇವತ್ತು ಮಾಡ್ತಾ ಇದ್ದಾರೆ, ಇವತ್ತು ಬಿಡುಗಡೆ ಆಗ್ತಿದೆ. ಅವರೆಲ್ಲರಿಗೂ ನಾವು ಶುಭ ಕೋರೋಣ. ಪುರಸಭಾ ಸದಸ್ಯರಾದ ಎಂಎನ್ ಮಂಜೂರ್ ಅವರಿಂದ ಉದ್ಘಾಟನೆ ದಯಮಾಡಿ ಮಾಡ್ಕೊಡ್ಬೇಕು ಅಂತ ಕೇಳ್ತೀನಿ. ಬಿಡುಗಡೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಎಲ್ಲ ಮುಖಂಡರುಗಳು ಹಾಗೂ ಪತ್ರಕರ್ತರು ನಮ್ಮ ಎಂಎನ್ ಮಂಜಣ್ಣವರು ಎಲ್ಲ ಇಲ್ಲಿ ಸೇರಿದ್ದೀವಿ. ಏನು ಈ ಬಿಡುಗಡೆ ಬಿಡುಗಡೆ ಆಗಿದೆ, ಇದು ಉತ್ತಮ ರೀತಿಯಲ್ಲಿ ಮಾಗಡಿಗೆ ಹೆಸರು ತಂದುಕೊಡ್ಲಿ, ಮುರಳಿಯವರು ಹೆಸರು ತಂದ್ಲಿ ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೇನೆ. ಶರಣು ಶರಣಾರ್ಥಿ. ಈ ಮಣ್ಣಿನ ಕಣಕಣದಲ್ಲಿ ಅನನ್ಯವಾದಂಥ ಅನರ್ಹ್ಯ ಪ್ರತಿಭೆಗಳಿವೆ. ಪ್ರತಿಭೆಗಳನ್ನು ಗುರುತಿಸಿ ಹೊರತರ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆ ಪ್ರಯತ್ನದಲ್ಲಿ ಇವತ್ತು ಮುರಳಿ ಒಂದು ಆಲ್ಬಮ್ ಸಾಂಗ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಮಣ್ಣಿನಲ್ಲಿ ಇಂಥ ಸಹಸ್ರಾರು ಆಲ್ಬಮ್ ತಯಾರಿಸ್ತಕ್ಕಂಥವ್ರು ಹೊರಬರಲಿ. ಮುರಳಿ ಮತ್ತು ಅವ್ರ ತಾಯಿಗೆ ಆಲ್ಬಮ್ ಅನ್ನು ಬಿಡುಗಡೆ ಮಾಡಿದಂಥ ಪುರಸಭಾ ಸದಸ್ಯರು ಹಿರಿಯರಾದ ಎಂಎನ್ ಮಂಜು ಅವ್ರಿಗೆ, ಮುಖಂಡರಾದಂಥ ಚಿಕ್ಕಣ್ಣ ಮಂದಿ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ತಾಯಂದಿರಿಗೆ, ಚಿದು ಅವರಿಗೆ ಒಳ್ಳೇದಾಗಲಿ. ಒಳಿತನ್ನ ಬೆನ್ನು ತಕ್ಕಂಥದ್ದು ನಿಜವಾದಂಥ ದೇವರ ಪೂಜೆ. ಯಾವ ಧರ್ಮ ಯಾವ ಜಾತಿ ಪ್ರಶ್ನೆ ಬರಲ್ಲ, ಎಲ್ಲಿ ಒಳ್ಳೇದಿರುತ್ತೆ ಅದನ್ನು ಗುರುತಿಸಿ ಬೆನ್ನು ತಟ್ಟೋದು ನಾಗರಿಕ ಸಮಾಜದ ಕರ್ತವ್ಯ. ಮುರಳಿಗೆ ಯಶಸ್ಸಾಗಲಿ. ಅಭಿಜಾತ ಕಲಾವಿದರು ಕ್ಯಾತ್ಸಂದ್ರದ ಶ್ರೀನಿವಾಸು, ಬಹುಮುಖ ಪ್ರತಿಭಾವಂತ ಚಂದ್ರಶೇಖರ್ ಅವರು, ಇವರೆಲ್ಲ ಈ ಮಣ್ಣಿನ ಸೊಗಡನ್ನು
ಬಿಂಬಿಸೋದಕ್ಕೆ ಶ್ರಮಿಸ್ತಿದ್ದಾರೆ, ಅವರೆಲ್ಲರಿಗೂ ಧನ್ಯವಾದಗಳು. ಸಂಸ್ಕೃತಿಯ ಎಲ್ಲ ನನ್ನ ತಂದೆ ತಾಯಂದಿರಿಗೂ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ ಪ್ರಥಮ ಪ್ರಯತ್ನ ಮಾಡಿದ್ದೇನೆ. ಎಲ್ಲರೂ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಅಂತ ಹೇಳಿದ್ರೆ ಮುರುಳಿ ಆರ್ ಅಂತೇಳಿ ನಿಮ್ಮ ಮೊಬೈಲಲ್ಲಿ ನೋಡಿದ್ರೆ ಯೂಟ್ಯೂಬ್ ಓಪನ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮಿಲಿಯನ್ ಗಟ್ಟಲೆ ಓಡಿಸುವಂಥ ಜವಾಬ್ದಾರಿ ನಿಮ್ಮದು ಅಂತ ಹೇಳ್ತಾ ನನ್ನ ತಂದೆ ತಾಯಿಗಳು ನನ್ನ ಸವಿನಯ ಪಾತ್ರದಿಂದ ಮಾಡ್ತೇನೆ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ನಾನು ಬಯಸ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.